जय श्री राम। ಕಳೆದ ಅವಧಿಯಲ್ಲಿ ನಾವು ಈ ಮತ್ತು ಈ ಸ್ವರಾಕ್ಷರದ ಮಾತ್ರೆಗಳ ಬಗ್ಗೆ ತಿಳ್ಕೊಂಡಿದ್ದೆವು ಅಲ್ವಾ? ಈ ಮತ್ತು ಈ ಸ್ವರಾಕ್ಷರದ ಮಾತ್ರೆಗಳ ಬಗ್ಗೆ ಮತ್ತು ಆ ಸ್ವರ ಅಂತಹ ಸ್ವರಾಕ್ಷರಗಳಿಂದ ಪ್ರಾರಂಭವಾಗುವ ಕೆಲವು ಶಬ್ದಗಳ ಬಗ್ಗೆ ತಿಳ್ಕೊಂಡಿದ್ದೆವು. ಅದನ್ನು ನೀವು ನಿಮ್ಮ ನೋಟ್ಸಲ್ಲಿ ಮತ್ತು ಕಾಪಿಯಲ್ಲಿ ಬರೆದಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿನ ಅವಧಿಯಲ್ಲಿ ನಾವು ಊಕಿ ಮಾತ್ರ ಊ ಸ್ವರಾಕ್ಷರದ ಮಾತ್ರೆಯ ಬಗ್ಗೆ ತಿಳ್ಕೊಳ್ಳುವ. ಊಕಿ ಸ್ವರಾಕ್ಷರದ ಅಂದರೆ ಊ ಸ್ವರಾಕ್ಷರದ ಮಾತ್ರೆ ಹೇಗೆ ಬರೆಯುವಂಥದ್ದು? ಹೀಗೆ ಬಂದು ಹೀಗೆ ಅಥವಾ ಹೀಗೆ, ಇದು ಊ ಸ್ವರಾಕ್ಷರದ ಮಾತ್ರೆ. ಗಮನಿಸಿ ಮಕ್ಕಳೇ, ನಾನು ಎಲ್ಲ ವ್ಯಂಜನಾಕ್ಷರಗಳಿಗೆ ಊ ಸ್ವರಾಕ್ಷರದ ಮಾತ್ರೆಯನ್ನು ಬರೀತೇನೆ. ಮೊದಲನೇದಾಗಿ ಕು, ಕು, ಗು, ಘು, ಮು, ಅದೇ ರೀತಿ ಚು, ಚು, ಜು, ಜು, ನ್ಯು, ಟು, ಠು, ಡು, ಢು, ನು, ತು, ಥು, ದು, ಧು, ನು, ಪು, ಫು, ಬು, ಭು, ಮು, ಯು, ರು, ಲ, ವ, ಶು, ಶು, ಸ, ಹು. ಗಮನಿಸಿದ್ದೀರಲ್ಲ, ಈಗ ಉ ಸ್ವರ ಮಾತ್ರೆಯ ಕೆಲವೊಂದು ಶಬ್ದಗಳ ಬಗ್ಗೆ ಗಮನಿಸಿ. ಗುಲಾಬ್, ಏನು ಗುಲಾಬ್? ಗುಲಾಬ್ ಅಂದರೆ ಗುಲಾಬಿ. ಎರಡನೇದು ಕುರ್ತಾ, ಕುರ್ತಾ ಅಂದರೆ ಅಂಗಿ. ಗುಡಿಯಾ, ಗುಡಿಯಾ ಅಂದರೆ ಗೊಂಬೆ. ಮುಕುಟ್, ಇಲ್ಲಿ ಗಮನಿಸಿ ಎರಡು ಅಕ್ಷರ ಉಂಟು. ಮುಕುಟ್, ಮುಕುಟ್ ಅಂದರೆ ಕಿರೀಟ. ಮುರಳಿ, ಮುರಳಿ ಅಂದರೆ ಕೊಳಲು. ಮುರಳಿ ಅಂದರೆ ಕೊಳಲು, ಕೊಳಲು. ಇನ್ನು ಊ ಸ್ವರಾಕ್ಷರದ ಮಾತ್ರೆಯನ್ನು ತಿಳ್ಕೊಳ್ಳುವ. ಊಕಿ ಮಾತ್ರ, ಊಕಿ ಮಾತ್ರ ಹೇಗೆ ಬರೆಯುವಂಥದ್ದು? ಊ ಸ್ವರಾಕ್ಷರದ್ದು ಈ ರೀತಿ ಬರೆಯುವಂಥದ್ದು. ಇದು ಬ್ರ್ಯಾಕೆಟ್ ಹಾಕಿದ್ದು ಊ ಸ್ವರಾಕ್ಷರದ ಮಾತ್ರೆ. ಗಮನಿಸಿ ಬರಿತೇನೆ. ಕು, ಕು, ಗು, ಘು, ಮು, ಚ,
चू छू जू झू न्यू टू ठू डू ढू न्यू तू थू दू धू नू फू फू भू भू मू यू रू लू वु शु शु सु हु ಗಮನಿಸಿದಿರಲ್ಲ ಅದೇ ರೀತಿ ಕೆಲವೊಂದು ಉ ಸ್ವರಾಕ್ಷರಕ್ಕೆ ಸಂಬಂಧಪಟ್ಟ ಕೆಲವೊಂದು ಶಬ್ದಗಳನ್ನು ಬರೆಯುವ ಝೂಲ ಝೂಲ ಅಂದರೆ ಉಯ್ಯಾಲೆ ಅಂತ ಅರ್ಥ ಜೂತ ಜೂತ ಅಂದರೆ ಚಪ್ಪಲಿ ಸೂರಜ್ ಸೂರಜ್ ಅಂದರೆ ಸೂರ್ಯ ಮೂಲಿ ಮೂಲಿ ಅಂದರೆ ಮೂಲಂಗಿ ತರಾಜು ತರಾಜು ಅಂದರೆ ತಕ್ಕಡಿ ಮಕ್ಕಳೇ ಗಮನಿಸಿದಿರಲ್ಲ ಶಬ್ದಗಳನ್ನು ಗಮನಿಸಿದಿರಲ್ಲ ಝೂಲ ಜೂತ ಸೂರಜ್ ಮೂಲಿ ತರಾಜು ಇದು ಉ ಸ್ವರಾಕ್ಷರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಶಬ್ದಗಳು ಅದೇ ರೀತಿ ಉ ಸ್ವರಾಕ್ಷರಕ್ಕೆ ಸಂಬಂಧಪಟ್ಟ ಶಬ್ದಗಳು ಯಾವುದೆಲ್ಲ ಗುಲಾಬ್ ಕುರುತಾ ಗುಡಿಯಾ ಮುಕುಟ್ ಅದೇ ರೀತಿ ಮುರಳಿ ಮುರಳಿ ಅಂದರೆ ಕೊಳಲು ಇವತ್ತಿನ ಅವಧಿಯಲ್ಲಿ ನಾವು ಉ ಸ್ವರಾಕ್ಷರದ ಮಾತ್ರೆ ಅಂದರೆ ಯಾವ ರೀತಿ ಬರೆಯುವಂಥದ್ದು ಉ ಅದೇ ರೀತಿ ಉ ಸ್ವರಾಕ್ಷರದ ಮಾತ್ರೆ ಬರೆಯುವುದನ್ನು ಗಮನಿಸಿದ್ದೀರಿ ಅಲ್ವಾ ಮಕ್ಕಳೇ ಇದಿಷ್ಟನ್ನು ನಿಮ್ಮ ಕಾಪಿಯಲ್ಲೂ ಬರೀರಿ ನಿಮ್ಮ ನೋಟ್ಸ್ ಪುಸ್ತಕದಲ್ಲೂ ಬರ್ಕೊಳ್ಳಿ ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಸ್ವರಾಕ್ಷರದ ಅಥವಾ ವ್ಯಂಜನಾಕ್ಷರದ ಸ್ವರಾಕ್ಷರದ ಮಾತ್ರೆಗಳ ಬಗ್ಗೆ ತಿಳ್ಕೊಳ್ಳುವ ಎಲ್ಲವನ್ನು ನಿಮ್ಮ ನೋಟ್ಸಲ್ಲೂ ಬರ್ಕೊಳ್ಳಿ ಅದೇ ರೀತಿ ನಿಮ್ಮ ಕಾಪಿ ಪುಸ್ತಕದಲ್ಲೂ ಬರೆದು ಅಭ್ಯಾಸ ಮಾಡಿ ಮಕ್ಕಳೇ ಎಲ್ರಿಗೂ ಧನ್ಯವಾದಗಳು